ಅಲ್ಲ, ಈಗ ರೈತರ ಜಮೀನನ್ನ ನೀವು ನಮ್ದು ಅಂತ ಕ್ಲೇಮ್ ಮಾಡಿ, ದೇವಸ್ಥಾನದ ಒಂದು ಜಾಗ ಇದು ನಮ್ದೇ ಅಂತ ನೀವು ಕ್ಲೇಮ್ ಮಾಡಿದ್ರೆ, ಇದು ಮೊಸರಲ್ಲಿ ಕಲ್ಲು ಅಂತ ಹೇಳ್ತಾರ, ಇಡೀ ಒಂದು ಬೆಟ್ಟ ತೆಗೆದು ನಮ್ಮ ತಲೆ ಮೇಲೆ ಹಾಕುವಂತ ವಿಷ ಅಂತಾನ ಹೇಳ್ಬೇಕಾ? ನೀವೇ ಹೇಳಿ. ಈಗ ಇವತ್ತಿನ ದಿನ ಬಾಂಗ್ಲಾದೇಶಲ್ಲಿ ಏನೇನು ನಡೀತಾ ಇದೆ ಅನ್ನೋದು ನಮ್ಮ ಕಣ್ಮುಂದೆ ಇದೆ. ನಾಳೆ ದಿನ ಅದು ನಮ್ಮ ದೇಶದಲ್ಲಿ ಆಗಬೇಕು ಅಂತ ಈ ಉದ್ದೇಶ ಇಟ್ಕೊಂಡು ಹೊರಟಿದಾರ ಅಂತ ಅರ್ಥ ಆಗ್ಬೇಕು ನಮಗೂ. ಅಷ್ಟೇ ಅಲ್ಲ, ಎರಡು ಸಮುದಾಯಗಳ ಎರಡು ಧರ್ಮಗಳ ವಿರುದ್ಧ ಒಂದು ವಿಭಜನೆಯನ್ನು ತಂದು ದೇಶದಲ್ಲಿ ಮತ್ತೆ ಅಲ್ಲೋಲ ಕಲ್ಲೋಲ ಮಾಡೋ ಅಂತ ಒಂದು ದುರುದ್ದೇಶನೇ ಇದು. ನಾವು ಮುನ್ನೆಚ್ಚರಿಕೆಯಿಂದ ನಡ್ಕೊಳ್ಳದೆ ಹೋದ್ರೆ ಇನ್ನೂ ನಮ್ಮ ಕೈಯಲ್ಲಿ ಏನೂ ಇರಲ್ಲ, ಕೈ ಮೀರಿ ಹೋಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೇನೆ ಈ ಒಂದು ಹೋರಾಟ. ಏನದು ಯಾವ ಅವ್ರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ನಾನು ಯಾವ ರೀತಿ ನಾನು ನನ್ನ ಸ್ಥಾನ ಅಥವಾ ನನ್ನ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದವಳು. ನಾನು ಸ್ಥಾನಮಾನದ ಆಸೆ ನನಗಾಗ್ಲಿ ನಮ್ಮ ಕುಟುಂಬದವರಾಗ್ಲಿ, ಅಂಬರೀಷ್ ಅವ್ರ ಕಾಲದಿಂದಲೂ ನಮ್ಮದು ತ್ಯಾಗ ಮಾಡಿರೋ ಒಂದು ಕುಟುಂಬ ಬಿಟ್ಟರೆ ಯಾವುದಕ್ಕೂ ಆಸೆ ಪೆಟ್ಟು ಏನೂ ಇಲ್ಲ. ನಮ್ಮ ಆಸೆ ಏನೇ ಇದ್ರೂ ಮೋದಿ ಅವರು ಮಾಡ್ತಿರುವಂಥ ಒಳ್ಳೆ ಒಂದು ನಮ್ಮ ದೇಶಕ್ಕಾಗಿ ಅವ್ರು ತರ್ತಾ ಇರುವಂಥ ಒಳ್ಳೆ ಒಳ್ಳೆ ಯೋಜನೆಗಳು, ಬಡವರ ಪರ ಅವ್ರ ಮಾಡ್ತಿರೋವಂಥ ಸೇವೆ ಏನಿದೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕು, ಅದು ಜನಕ್ಕೆ ತಲುಪಬೇಕು ಅನ್ನೋ ಒಂದೇ ಉದ್ದೇಶ ಬಿಟ್ಟರೆ ನಮಗೆ ವೈಯಕ್ತಿಕವಾಗಿ ಯಾವ ರೀತಿಯ ಆಸೆನೂ ಇಲ್ಲ. ಆ ರೀತಿ ಆಕಾಂಕ್ಷೆಗಳು, ಆ ರೀತಿ ರಾಜಕಾರಣ ಮಾಡೋರ ಲಿಸ್ಟ್ ನಿಮ್ಮ ಮುಂದೆ ಇದೆ, ಅವ್ರಿಗೆ ಅದು ಅಪ್ಲೈ ಆಗುತ್ತೇನೆ ನೋಡಿಕೊಳ್ಳಿ. ಅಲ್ಲ, ನಾನು ಬಿ ಜೆ ಪಿ ಪಕ್ಷದಲ್ಲಿ ಇರೋದೇ ನನಗೊಂದು ಸ್ಥಾನ ಒಂದು ಗೌರವ ಅಂತ ನಾನು ತಿಳ್ಕೊಂಡಿದ್ದೀನಿ. ಜನಕ್ಕೆ ಜನರ ಪರ ಹೋರಾಟ ಮಾಡುವಂತ ಪಕ್ಷದಲ್ಲಿ ಇರೋದೇ ಒಂದು ಗೌರವ. ಅದು ಮೋದಿ ಅವರಂತ ಒಬ್ಬ ನಾಯಕರು, ಅವರ ಹಿಂದೆ ನಾವೆಲ್ಲ ಇದೀವಿ, ನಾವು ಅವರ ಕೆಳಗೆ ಕೈ ಕೆಲಸ ಮಾಡ್ತಾ ಇದೀವಿ ಅನ್ನೋದೇ ನಮಗೊಂದು ಗೌರವ. ಅದು ಸ್ಥಾನಮಾನ ಏನಿದೆ ಸ್ಥಾನಮಾನ? ನಾನು ಎಂ ಪಿ ಆಗಿದ್ದೆ, ಅಂಬರೀಷ್ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಇಲ್ಲಿದ್ರು, ಅಲ್ಲಿ ಯೂನಿಯನ್ ಮಿನಿಸ್ಟರ್ ಆಗಿದ್ರು. ಇದಕ್ಕಿಂತ ಸ್ಥಾನಮಾನ ಇನ್ನೇನು ನೋಡ್ಬೇಕು? ನಾವೆಲ್ಲ ನೋಡಿದೀವಿ, ನಮ್ಮ ಕೈಲಿ ಏನು ನೋಡದೆ ಏನು ಹಿನ್ನೆಲೆ ಇಲ್ಲದೆ ಇಲ್ಲಿಗೆ ಬಂದಿಲ್ಲ. ಎಲ್ಲ ರೀತಿಯ ಅಧಿಕಾರ ನಾವು ನೋಡಿದ್ವಿ, ಎಲ್ಲ ರೀತಿಯ ಜನರಲ್ಲಿ ಒಂದು ಪಾಪ್ಯುಲಾರಿಟಿನೂ ನಾವು ಸಿನಿಮಾ ರಂಗದಲ್ಲೂ ನೋಡಿದ್ವಿ, ಇಲ್ಲೂ ನೋಡಿದ್ವಿ. ಇದು ಯಾರು ಕಾಣದೇ ಇರೋರು ಬಹುಶಃ ಬೇರೆ ರೀತಿ ಅವ್ರು ತಿಳ್ಕೊಂಡು ಮಾತಾಡ್ಬೋದೇ ಹೊರತು ನಮ್ಗೆ ಆ ರೀತಿಯ ದುರಾಸೆ ಅನ್ನೋದು ಇಲ್ಲ ಅಷ್ಟೆ. ನಾನು ಯಾವತ್ತೋ MLC ಆಫರ್ ನನಗೆ 6 ವರ್ಷದ ಹಿಂದೆ ಬಂದಾಗ ನಾನು ಬೇಡ ಅಂತ ಬಂದವಳು. ನಾನು ಸ್ಥಾನಮಾನ ಆಸೆ ಪಡೋರಿಗೆ ಅಂಥ ಸ್ಥಾನಗಳು ಸಿಗಲಿ, ನನಗೆ ಆ ರೀತಿಯ ಆಸೆ ನೋಡಿ. ಅಂಥ ಆಫರ್ ಏನಾದರೂ ಅಥವಾ ಸ್ಥಾನ ನನಗೆ ಬಂದಾಗ ನಿಮ್ಮೆಲ್ಲರಿಗೂ ಗೊತ್ತೇ ಆಗುತ್ತೆ. ಅದ್ರ ಇದರಲ್ಲಿ ರಹಸ್ಯ ಏನಿದೆ?